ಹೌದು ಇದೆ ಸರ್ ಬದುಕಿನಲ್ಲಿ. ಯಾ ಸರ್ ಇಲ್ಲ 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 ಅಟೆಂಡೆನ್ಸ್ ಇಲ್ಲ. ಸರ್ ಅದೇ ಪ್ರಚಾರದ ನಡೀತಾ ಇದೆ ಸರ್, ಅಂದ್ರೆ ನಾವು ಈಗಾಗಲೇ ಒಂದಿಷ್ಟು ನಾವು ಹೇಳಿದಲ್ಲ ನಾವು ಪತ್ರದ ಮುಖಾಂತರ ಈಗ ಪ್ರಚಾರ ಮಾಡ್ತಾ ಇರೋ ರೀತಿ, ಮತ್ತೆ ಅದಕ್ಕಿಂತ ಮುಂಚೆ ನನಗೆ ಪರ್ಸನಲ್ ಆಗಿ ಇನ್ವೈಟ್ ಮಾಡೋದು ತುಂಬಾ ನಂಬಿಕೆ. ಸೊ ಹಾಗಾಗಿ ಇದುವರೆಗೂ ಒಂದು 40-50 ಕಾಲೇಜ್ಗಳಿಗೆ ಎಲ್ಲ ಆರ್ಟಿಸ್ಟ್ಗಳು ಇಡೀ ತಂಡ ಹೋಗಿದೀವಿ, ಪ್ರತಿ ಕಾಲೇಜ್ ಟೆಸ್ಟ್ಗಳಿಗೆ ಹೋಗಿದ್ವಿ, ಪರ್ಸ್ನಲ್ ಹೇಳಿದೀವಿ, ನಮ್ಮ ಸಿನಿಮಾನ ಇದನ್ನ ಏನೋ ಸಾಂಗ್ಗಳನ್ನ ತೋರಿಸಿದೀವಿ, ನಮ್ಮ ಪರ್ಸ್ನಲ್ ಕಲೆಕ್ಷನ್ ಅಲ್ಲಿ ನನಗೆ ನಂಬಿಕೆ ಜಾಸ್ತಿ. ಹಾಗಾಗಿ ತದನಂತರ ಈಗ ಮಾಡ್ತಾ ಇರೋದು ಏನು ನಮ್ಮ ಕಂಟೆಂಟ್ ಸಾಂಗ್ಗಳು ಬಂದಿರೋದು ಈಗ ಪ್ರಚಾರದ ವಿಧವಾಗಿ ಪತ್ರಗಳದ್ದು ಒಂದು ಸರ್, ಅದು ಪತ್ರಗಳು ನಾವೇನಂದ್ರೆ ಮೊನ್ನೆ ನಮ್ಮ ಆರ್ಟಿಸ್ಟ್ಗಳೆಲ್ಲ ಅವರೇ ನಾನೊಂದು 14,000-15,000 ಅಡ್ರೆಸ್ ಕಲೆಕ್ಟ್ ಮಾಡಿದೆ ಈ ಒಂದು 1 ವರ್ಷದಿಂದ. ಸೊ ಅಡ್ರೆಸ್ಗಳಿಗೆಲ್ಲ ಇವರೇ ವಿಳಾಸನ ಬರೆದು ಪೋಸ್ಟ್ ಮಾಡಿದ್ವಿ, ಜೊತೆಗೆ ಆ ಪತ್ರಗಳಿಗೆ ಸಿಕ್ಕಂತ ಒಂದು ರೆಸ್ಪಾನ್ಸ್ ಮೇಲೆ ಮತ್ತು ಎಲ್ಲರೂ ಇದೊಂದು ಬೇರೆ ರೀತಿ ಇದೆ, ಒಂದು ಆತ್ಮೀಯತೆ ಇದೆ ಅಂತ ಪತ್ರ ನೋಡಿದ್ರು. ಇವ್ರಿಗೆ ಯಾರೋ ಮೊನ್ನೆ ಅಡ್ರೆಸ್ ಕಳಿಸಿ ಅಂತ, ನಮಗೂ ಪತ್ರ ಕಳಿಸಿ ಅಂತ. ಸೊ ಹಾಗಾಗಿ ಇವ್ರು ಪೋಸ್ಟ್ ಮಾಡಿದ್ಮೇಲೆ ಈಗ ಒಂದು 75,000 ಪತ್ರಗಳನ್ನು ಮತ್ತೆ ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ಅಂತ ಹೇಳ್ಬಿಟ್ಟು ನಮ್ಮ ಇಡೀ ತಂಡ ಹೋಗ್ಬಿಟ್ಟು ಮನೆ ಮನೆಗಳಿಗೆ ಪೋಸ್ಟ್ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸ್ ಒಳಗೆ ಪತ್ರಗಳನ್ನು ಹಾಕಿ ಬರ್ತಾ ಇದ್ದಾರೆ. ಈ ರೀತಿ ನಡೀತಾ ಇದೆ. ಇದ ನಂತರ ನೆಕ್ಸ್ಟ್ ಮನೆ ಮನೆಗೆ ಹೊಂದಿಸಿ ಬರೀರಿ ಅಂತ ಹೇಳ್ಬಿಟ್ಟು ಒಂದು 4 ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀವಿ, ಹೋಗ್ಬಿಟ್ಟು ಅವ್ರನ್ನ ಇನ್ವೈಟ್ ಮಾಡ್ತಾ ಇದೀವಿ. ಈ ಒಂದು ಆಮಂತ್ರಣದ ರೀತಿ ನಾವು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಥಿಯೇಟರ್ ಮತ್ತು ಜನರ ನಡುವೆ ಇರುವಂತ ಒಂದಿಷ್ಟು ಅಂದ್ರೆ ಸಿನಿಮಾ ನಮ್ಮ ಸಿನಿಮಾನ ಏನಕ್ಕೆ ನೋಡ್ಬೇಕು ಅನ್ನೋ ಆಶಯನ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ಕರೆಯೋಕೆ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಇದು ನಡೀತಾ ಇದೆ.